ಭಾರತೀಯ ಜನತಾ ಪಾರ್ಟಿಗೆ ಒಳ್ಳೆ ಸಂಸ್ಕೃತಿ ಗೊತ್ತಿಲ್ಲ ಅಂತ ನನಗನ್ನಿಸ್ತದೆ. ಅವರು ವಾಮ ಮಾರ್ಗದ ರಾಜಕಾರಣ ಮಾಡೋರು. ಆದರೆ ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಬಹಳ ಕೆಟ್ಟ ಭಾಷೆಗಳನ್ನು ಬಳಸ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರಿಯಲ್ಲ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲೂ ಸರಿಯಲ್ಲ. ಕೇವಲ ಅಶ್ವಥ್ ನಾರಾಯಣ ಒಬ್ಬರೇ ಆಗಿ ಮಾತಾಡಲಿಲ್ಲ, ನನಗೇನು ಅವರ ಭಾಷೆ ಹಿಡಿಸಲಿಲ್ಲ. ಇದು ಸರಿಯಾದದ್ದಲ್ಲ, ಒಳ್ಳೆ ಸುಸಂಸ್ಕೃತವಾಗಿ ವರ್ತನೆ ಮಾಡೋದನ್ನ ಕಲಿಬೇಕಾಗಿದೆ. ಮತದಾನ ಕೇವಲ ಹಕ್ಕಲ್ಲ, ಅದು ನಿಮ್ಮ ಜವಾಬ್ದಾರಿ. ಈ ಬಾರಿ ತಪ್ಪದೆ ಮತದಾನ ಮಾಡಿ ಶೇಕಡವಾರು ಮತದಾನವನ್ನ 100ರ ಗಡಿಯನ್ನ ಮುಟ್ಟಿಸೋಣ. ಆದರೆ ನಿನ್ನೆ ಅಶ್ವಥ್ ನಾರಾಯಣ ಅವರು ಏನು ಭಾಷೆಯನ್ನು ಬಳಸಿದ್ದಾರೆ ಸಿದ್ದರಾಮಯ್ಯನವ್ರ ಬಗ್ಗೆ, ಇದು ಅತ್ಯಂತ ಒಂದು ಗುಂಡಾ ಸಂಸ್ಕೃತಿಯನ್ನು ತೋರಿಸ್ತದೆ. ಟಿಪ್ಪು ಸುಲ್ತಾನ್ ಹೆಂಗೆ ಮುಗಿಸಿದ್ರು ಹಾಗೇ ಸಿದ್ದರಾಮಯ್ಯವ್ರನ್ನ ಮುಗಿಸ್ಬೇಕು ಅಂದರೆ ವಾಟ್ ಇಟ್ ಮೀನ್ಸ್, ವಾಟ್ ಇಟ್ ಮೀನಿಂಗ್. ಮುಗಿಸ್ಬೇಕು ಅಂದರೆ ಅವ್ರ ಜೀವದಿಂದ ತೆಗೀರಿ ಅಂದಂಗೆ ಎಂಡ್. ಮತ್ತು ಅದರ ಅರ್ಥ ಇದೇನು ತೋರಿಸ್ತದೆ? ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಇದನ್ನು ಸಹಿಸ್ತಾರಾ? ಇಟ್ ಅಮೌಂಟ್ಸ್ ಟು ಸೆಕ್ಷನ್ IPC 302 ಅಟ್ರ್ಯಾಕ್ಟ್ ಆಗ್ತದೆ, 307 ಅಟ್ರ್ಯಾಕ್ಟ್ ಆಗ್ತದೆ. ಹೀಗೆಲ್ಲ ಮಾತಾಡೋ ಭಾಷೆ ಗ್ರೀವಿಯಸ್ ಹರ್ಟು ಇವೆಲ್ಲ ಮಾಡಿ ಅಂತ ಮತ್ತೆ ಪ್ರಚೋದನೆ ಕೊಡ್ತಾ ಇರೋದು ಜನರಿಗೆ, ಇದು ಖಂಡಿತವಾಗಿ ವೆರಿ ಕ್ರಿಮಿನಲ್ ಮೈಂಡ್. ಇದು ಇಟ್ಸ್ ಇಟ್ ಶೋಸ್ ಕ್ಯಾಟಗಾರಿಕಲಿ ಇಟ್ ಇಸ್ ಎ ವೆರಿ ಕ್ರಿಮಿನಲ್ ಮೈಂಡ್. ಅಶ್ವಥ್ ನಾರಾಯಣ ಅವರು ಒಬ್ಬ ಮಂತ್ರಿಯಾಗಿ ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿ ರಾಗ ದ್ವೇಷ ಇರಬಾರ್ದು ಅಂತ ಹೇಳಿರ್ತಾರೆ, ತೊಗೊಂಡಿರ್ತಾರೆ. ಇಟ್ ಇಸ್ ಎ ಬ್ರೀಚ್ ಆಫ್ ಓತ್ ಆಲ್ಸೋ. ನಾನು ರಾಜ್ಯಪಾಲರಿಗೆ ನಾನು ಮನವಿ ಮಾಡ್ತೇನೆ, ಈ ಥರದ ಭಾಷೆಯನ್ನು ಬೆಳೆಸಿ ಅವರು ಪ್ರಮಾಣ ವಚನದ ವಿರುದ್ಧವೇ ಇವತ್ತು ಮಾತನಾಡಿದ್ದಾರೆ ಅಂತಂದರೆ ಅವ್ರನ್ನ ಹೀ ಸ್ಪಿಟ್ ಟು ಬಿ ಡಿಸ್ಮಿಸ್. ಅವರು ರಾಜೀನಾಮೆ ಕೊಟ್ಟರೆ ಒಳ್ಳೆಯದು, ಇಲ್ಲಾಂದರೆ ಈ ಫಿಟ್ ಟು ಬಿ ಎ ಡಿಸ್ಮಿಸ್. ಅದರ್ವೈಸ್ ವಾಟ್ ಈಸ್ ದ ಮೊರ್ಯಾಲಿಟಿ ಆಫ್ ದ ಚೀಫ್ ಮಿನಿಸ್ಟರ್ ಮಿಸ್ಟರ್ ಬೊಮ್ಮಾಯಿ? ಯಾವ ನೈತಿಕ ಇದೆ? ಇದು ಸರಿಯಾದಂಥ ಮಾರ್ಗ ಅಲ್ಲ, ಮಾತನಾಡೋದು ಸರಿಯಲ್ಲ. ಅದಕ್ಕೆ ತಕ್ಷಣ ರಾಜ್ಯಪಾಲರು ಕ್ರಮ ತೆಗೆದುಕೊಳ್ತಾರೆ ಅಂತ ನಾನು ಹೇಳ್ತೇನೆ. ಡೆಫಿನೆಟ್ಲಿ ಮುಗಿಸ್ಬಿಡಿ ಅವ್ರನ್ನ ಅಂದ್ರೆ ಏನಂದ್ರೆ ಅರ್ಥ ಮುಗಿಸ್ಬಿಡಿ ಅಂದ್ರೆ ಏನು? ವಾಟ್ ಇಟ್ ಮೀನಿಂಗ್ ಭಾಷೆ? ಅವ್ರು ಉನ್ನತ ಶಿಕ್ಷಣನ ಇರಲಿ ಇದಿರಲಿ, ಒಬ್ಬ ಮಂತ್ರಿಯಾಗಿ ಈ ಥರದ ಮುಗಿಸಿ ಅಂತ ಹೇಳೋದು ಇದು ಅಸಭ್ಯ ಮತ್ತು ಅತ್ಯಂತ ಹೇಳಿದ್ನಲ್ಲ ಒಂದು ಗುಂಡಾ ಸಂಸ್ಕೃತಿಯನ್ನು ತೋರಿಸ್ತಾರೆ.